ಕೋಲಾರ ಕೈ ಟಿಕೆಟ್ ಕಿತ್ತಾಟ, ಮುನಿಯಪ್ಪ ವರ್ಸಸ್ ರಮೇಶ್ ಬಣ, ಸಂಧಾನ ಸಭೆ ಸಕ್ಸಸ್ ಆಯ್ತಾ, ಯಾರಿಗೆ ಟಿಕೆಟ್ ಫೈನಲ್, ರಾಜ್ಯ ನಾಯಕರ ಸಂದೇಶ ಏನು, ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ, ಕೋಲಾರ ಕೈ ಕೋಲಾಹಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗಾಗಲೇ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 24 ಅನೌನ್ಸ್ ಆಗಿದೆ. ಆದರೆ 4ರ ವಿಚಾರಕ್ಕೆ ಸಂಬಂಧಪಟ್ಟಂತೆ, 4 ಲೋಕಸಭಾ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಇತ್ತು. ಅದರಲ್ಲೂ ಪ್ರಮುಖವಾಗಿ ಅಂದರೆ ಕೋಲಾರ ಲೋಕಸಭಾ ಟಿಕೆಟ್ ಯಾರಿಗೆ ಅನ್ನುವಂಥ ಪ್ರಶ್ನೆಗೆ ಮಾತ್ರ ತೀವ್ರ ಚರ್ಚೆ, ಹಾಗೆ ಸಾಕಷ್ಟು ಮುಸುಕಿನ ಗುದ್ದಾಟ, ಗೊಂದಲಗಳು ಇತ್ತು. ಅದೆಲ್ಲವೂ ಕೂಡ ನಿವಾರಣೆ ಆಯ್ತಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಚಿಕ್ಕ ಪೆದ್ದಣ್ಣಗೆ ಕೋಲಾರ ಟಿಕೆಟ್ ಬಹುತೇಕ ಫೈನಲ್ ಅಂತ ಹೇಳಲಾಗ್ತಾ ಇದೆ. ಕೆ ಎಚ್ ಮುನಿಯಪ್ಪ ಅಳಿಯನಿಗೆ ಬೆಂಬಲ ಸಿಕ್ಕಿರುವಂತೆ ಕಾಣಿಸ್ತಾ ಇರುವಂಥದ್ದು. ನಿನ್ನೆ ಸಿಎಂ ಡಿಸಿಎಂ ನೇತೃತ್ವದ ಸಂಧಾನ ಸಭೆ ನಡೀತು. ಚಿಕ್ಕ ಪೆದ್ದಣ್ಣಗೆ ವಿರೋಧವನ್ನ ಮಾಡಿದ್ರು ರಮೇಶ್ ಕುಮಾರ್ ಅವರ ಬಣದವರು. ಈ ಸಂದರ್ಭದಲ್ಲಿ ಅವರನ್ನ ಸಮಾಧಾನ ಪಡಿಸಲಾಗಿದೆ. ಸಿಎಂ ಮಧ್ಯಪ್ರವೇಶದಿಂದ ತಣ್ಣಗಾಗಿದ್ದಾರಂತೆ ರಮೇಶ್ ಕುಮಾರ್ ಅವರು. ಬಿಕಾಸ್ ಸಿಎಂ ಸಿದ್ದರಾಮಯ್ಯನವರ ಟೀಮ್ನಲ್ಲಿ ಗುಡ್ಸ್ಕೊಂಡಿರುವಂಥವ್ರು ರಮೇಶ್ ಕುಮಾರ್ ಅವರು. ರಮೇಶ್ ಕುಮಾರ್ ಅವರನ್ನ ತಣ್ಣಗೆ ಮಾಡಬೇಕು, ಅವರ ಅಸಮಾಧಾನ ಶಮನ ಮಾಡಬೇಕು ಅಂದರೆ ಸಿಎಂ ಎಂಟ್ರಿಯಿಂದ ಮಾತ್ರ ಸಾಧ್ಯ. ಸೊ ಹೀಗಾಗಿ ಸಿಎಂ ಎ ಸ್ವತಃ ಎಂಟ್ರಿ ಕೊಟ್ಟಿದ್ರು ಈ ವಿಚಾರದಲ್ಲಿ. ನಾ ಎಲ್ಲ ಹನುಮಂತಯ್ಯ ಅವರ ಪರವಾಗಿ ಬ್ಯಾಟಿಂಗನ್ನು ಮಾಡ್ತಾ ಇದ್ರು ರಮೇಶ್ ಕುಮಾರ್ ಅವರು. ಆಕಾಂಕ್ಷಿಗಳ ಪಟ್ಟಿ ಹೈಕಮಾಂಡ್ಗೆ ಈಗ ರವಾನಿಸಲಾಗಿದೆ. ಅವರನ್ನ ಸಮಾಧಾನ ಮಾಡಿ ಚಿಕ್ಕ ಪೆದ್ದಣ್ಣಗೆ ಕೋಲಾರ ಟಿಕೆಟ್ ಬಹುತೇಕ ಫೈನಲ್ ಆಗಿದೆ ಅಂತ ಹೇಳಲಾಗ್ತದೆ. ಬಿಕಾಸ್ ಇಲ್ಲಿ ಒಂದು ಇಂಟನ್ನ ಕಾಂಗ್ರೆಸ್ ಪಕ್ಷ ಕೊಟ್ಬಿಟ್ಟಿದೆ. ಅಲ್ಲಿ ಚುನಾವಣಾ ಪ್ರಚಾರ ಸಮಿತಿಗೆ ಎಲ್ಲ ಹನುಮಂತಯ್ಯ ಅವರನ್ನ ನೇಮಕ ಮಾಡುವ ಮುಖಾಂತರ, ಅವರಿಗೆ ಟಿಕೆಟ್ ಇಲ್ಲ, ಅವರಿಗೆ ಇಲ್ಲಿ ನೇಮಕ ಮಾಡುವ ಮುಖಾಂತರ ಅವರನ್ನ ಸಮಾಧಾನ ಪಡಿಸಿದ್ದೇವೆ. ಕೋಲಾರ ಟಿಕೆಟ್ ಅನ್ನ ಚಿಕ್ಕ ಪೆದ್ದಣ್ಣಗೆ ಕೊಡ್ತಾ ಇದ್ದೀವಿ ಅನ್ನುವಂತ ಒಂದು ಮುನ್ಸೂಚನೆ ಕೊಟ್ಟಂತೆ ಕಾಣಿಸ್ತಾ ಇದೆ. ಆದರೆ ಕೋಲಾರದ ವಿಚಾರದಲ್ಲಿ ಕಾಂಗ್ರೆಸ್ ಗೆಲ್ಲುವಂತ ವಾತಾವರಣ ಕಳೆದ ಬಾರಿನೂ ಕೂಡ ಇತ್ತು. ಆದರೆ ಪ್ರಮುಖವಾಗಿ ಆ ಬಣ ರಾಜಕೀಯದಿಂದಲೇ ಬಿಜೆಪಿ ಅಭ್ಯರ್ಥಿ ಗೆಲ್ಲುವಂತಾಯಿತು. ಸೊ ಹೀಗಾಗಿ ಮತ್ತೆ ಆ ರೀತಿಯಾಗಿ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ. ಗುಡ್ ಮಾರ್ನಿಂಗ್ ಚಿದಾನ್ ಪಟೇಲ್. ಕೋಲಾರದ ಟಿಕೆಟ್ ವಿಚಾರ ಸಾಕಷ್ಟು ಗೊಂದಲ, ಹಗ್ಗ ಜಗ್ಗಾಟ, ಕಿತ್ತಾಟ ನಡೀತಾ ಇತ್ತು, ಬಣ ರಾಜಕೀಯ ತಾರಕಕ್ಕೇರಿತ್ತು, ಅದೆಲ್ಲವೂ ಕೂಡ ಫೈನಲಿ ಸಾರ್ಟ್ ಔಟ್ ಆಯ್ತಾ? ಗುಡ್ ಮಾರ್ನಿಂಗ್ ಪೃಥ್ವಿ. ಕೋಲಾರ ಟಿಕೆಟ್ ಕಗ್ಗಂಟಾಗಿರುವಂತ ಇಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಮೇಳೈಸಿರುವಂತದ್ದು. ಈಗಾಗಲೇ ಕೆ ಎಚ್ ಮುನಿಯಪ್ಪನವರು ಸಚಿವರಾಗಿರುವಂತ ಅವರ ಇನ್ನೂರು ಪುತ್ರಿ ಕೆಜಿಎಫ್ ನ ಎಂ ಎಲ್ ಎ ಕೂಡ ಆಗಿರುವಂತ, ಇದರ ಬೆನ್ನಲ್ಲೇ ಸಬ್ ರಿಜಿಸ್ಟ್ರಾರ್ ಆಗಿದ್ದಂತ ಅವರ ಹಳಿಯ ಚಿಕ್ಕಪ್ಪದಂಡ್ರವರಿಗೆ ವಿ ಆರ್ ಎಸ್ ಅನ್ನು ಕೊಡಿಸಿ ಲೋಕಸಭಾ ಚುನಾವಣಾ ಕಾಡಕ್ಕೆ ಇಳಿಸಲಿಕ್ಕೆ ತಯಾರಿಯನ್ನು ಮಾಡಿರುವಂತದ್ದು. ಸತಾಯ ಗತಾಯ ಕೋಲಾರ ಟಿಕೆಟ್ ಅನ್ನ ತನ್ನ ಅಳಿಯಂಗೆ ಕೊಡಬೇಕು ಅನ್ನುವ ಒಂದು ಪಟ್ಟನ್ನ ಇದೀಗ ನಿನ್ನೆ ನಡೆದಂತ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ನಡುವಿನ ಸಭೆಯಲ್ಲಿ ಪಟ್ಟಿಡಿರತಕ್ಕಂತ ಕೆ ಎಚ್ ಮುನಿಯಪ್ಪ. ಮತ್ತೊಂದು ಕಡೆ ಈಗಾಗಲೇ ಅವರ ಪುತ್ರಿ ಕೂಡ ಕೋಲಾರದ ಶಾಸಕ ಆಗಿರುತ್ತೆ. ಉಳಿದಂತ 4 ವಿಧಾನಸಭಾ ಕ್ಷೇತ್ರಗಳ ಶಾಸಕರುಗಳು ಮತ್ತು ಅನೇಕ ನಾಯಕರುಗಳು ಎಲ್ಲ ಹನುಮಂತಯ್ಯ ಪರವಾಗಿ ನಾವು ನಿಂತಿದ್ವಿ, ನಾವೆಲ್ಲ ಗೆಲ್ಲಿಸಿಕೊಂಡು ಬರ್ತೀವಿ, ಹಾಗಾಗಿ ನಮ್ಮ ಅಭ್ಯರ್ಥಿಗೆ ಕೊಡಿ. ಈಗಾಗಲೇ ಅವರ ಕುಟುಂಬದಲ್ಲಿ 2 ಜನ ಇದ್ದಾರೆ ಅನ್ನೋದು ರಮೇಶ್ ಕುಮಾರ್ ಬಣದ ವಾದ. ಅಲ್ಲದೆ ಬಹುತೇಕ ನಾಯಕರ ಒಮ್ಮತದ ಅಭಿಪ್ರಾಯ ಕೂಡ ನಮ್ಮ ಅಭ್ಯರ್ಥಿಗೆ ಕೊಡಿ ಅಂತೇಳಿ. ಆದ್ರೆ ಕೆ ಎಚ್ ಮುನಿಯಪ್ಪನವರು ಇಡೀ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಕ್ಷೇತ್ರದಲ್ಲಿ ಕೂಡ ನನ್ನದೇ ಆದ ಮತದಾರ ಇರತಕ್ಕಂಥದ್ದು. ನಾನು 6 ಬಾರಿ ಎಂಪಿ ಆಗಿದ್ದೀನಿ, ಹಾಗಾಗಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೋಲಾರ ಮತ್ತು ಕೋಲಾರ ಜಿಲ್ಲೆಯ ನಾಡಿ ಜನರ ನಾಡಿ ಮಿಡಿತ ಗೊತ್ತು, ಹಾಗಾಗಿ ಕೊಡಲೇಬೇಕು ಅಂತೇಳಿ ಪಟ್ಟು ಹಿಡಿದ್ರು ಅಂತ. ಯಾಕಂತ ಹೇಳಿದ್ರೆ ಈಗಾಗಲೇ ಅವ್ರ ಅಳಿಯರಿಗೆ ವಿ ಆರ್ ಎಸ್ ಅನ್ನು ಕೊಡಿಸಿರುವಂತದ್ದು, ಹಾಗಾಗಿ ಅನಿವಾರ್ಯತೆ ಕೂಡ ಫ್ಯಾಮಿಲಿ ಒಳಗಡೆ ಕೂಡ ಸೃಷ್ಟಿಯಾಗಿದೆ ಅಂತ ಹೇಳಲಾಗ್ತದೆ. ಹಾಗಾಗಿ ಇಬ್ಬರ ಬಂಡಾಯ ಪಟ್ಟು ಸಂಧಾನಸಭೆ ವಿಫಲ ಹಿನ್ನೆಲೆಯಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ತಾವಿಬ್ರು ಕೂಡ ಕೆಲಸ ಮಾಡ್ಬೇಕಂತೇಳಿ ಎಚ್ಚರಿಕೆ ಸಂದೇಶವನ್ನ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಕೊಡುವ ಮುಖಾಂತರ ಹೈಕಮಾಂಡ್ ತೀರ್ಮಾನಕ್ಕೆ ತಾವೆಲ್ಲರೂ ಬದ್ಧರಾಗಬೇಕು ಅನ್ನೋ ಮುಖಾಂತರ ಇದೀಗ ಕೋಲಾರ ಟಿಕೆಟ್ ಕಗ್ಗಂಡನ ಹೈಕಮಾಂಡ್ ಅಂಗಳಕ್ಕೆ ಎಸೆದಿರುವಂತದ್ದು ಪೃಥ್ವಿ. ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.